ನಮಸ್ತೆ. ಹಲೋ, బ్యాంక్ లోన్ ఇస్తారు, లోన్ తీసుకుంటే ಎಲ್ಲ ಇದೇ ಅವ್ರನ್ನವ್ರಲ್ಲ ಕಸರೊಟ್ಟರ್ ಬಂದಿದ್ದಾರಾ? ಬಂದಿದ್ದೀರಾ? ಹ್ಞೂ ಸರ್. ಸರ್, ನಿಮ್ಮ ಹೆಸರು? ಆರ್ ಪದ್ಮನಾಭ. ಆರ್ ಪದ್ಮನಾಭ ಅಂತ. ಹ್ಞೂ, ರಮೇಶ್ ಅಂತ ಹೇಳಿ ಸರ್. ಹ್ಞೂ, ಯಾರು ಹೇಳಿದ್ರು ಸರ್ ನಿಮಗೆ? ಅಲ್ಲ ಅಲ್ಲ, ಸ್ವಲ್ಪ ದಾರಿ ಬಿಟ್ಟು ಸ್ವಲ್ಪ. ಸಾಮಾನ್ಯವಾಗಿ ಬಿಸಿಲು ಬಿದ್ದೆ ಬೀಳುತ್ತಲ್ವಾ ನಮ್ಮ ಮನೆ ಮೇಲೆ, ಸಾಮಾನ್ಯವಾಗಿ ಬಿಸಿಲು ಬಿದ್ದೆ ಬೀಳುತ್ತಲ್ವಾ, ಆ ವೇಸ್ಟ್ ಆಗಿ ಬೀಳ್ತಕ್ಕಂಥ ಬಿಸಿಲನ್ನು ನಾವು ಈ ಸೋಲಾರ್ ಪ್ಯಾನಲ್ ಮೇಲೆ ಬೀಳುವಂತ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಂದು ಅದ್ಭುತವಾದಂಥ ಜಾದು ನಿರ್ಮಾಣ ಆಗುತ್ತೆ. ಅದೇನು ಅಂತಂದರೆ ಈ ರೀತಿಯ ಬಲ್ಪುಗಳು ಉರಿಯುತ್ತೆ, ನಮ್ಮ ಮೊಬೈಲ್ಗಳು ಚಾರ್ಜ್ ಆಗುತ್ತೆ, ನಮಗೆ ಸೆಕೆ ಆದಾಗ ಫ್ಯಾನ್ ಕೂಡ ಯೂಸ್ ಆಗುತ್ತೆ. ಇಂದು ಆಯತಾಕಾರದ ಡಬ್ಬಿ ನೋಡ್ತಿರಲ್ಲ, ಇದಕ್ಕೆ ನಾವು ಸೋಲಾರ್ ಬ್ಯಾಟ್ರಿ ಅಂತ ಕರಿತೀವಿ. ನಾವು ಸ್ಟೋರ್ ಆದಂಥ ಆ ಬ್ಯಾಟ್ರಿ ಸ್ಟೋರ್ ಆದಂಥ ವಿದ್ಯುತ್ ನಮಗೆ ಸಂಜೆ ಹೊತ್ತು ಉಪಯೋಗಕ್ಕೆ ಬರುತ್ತೆ. ಈ ರೆಗ್ಯುಲೇಟರ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ 4 ಇಂಡಿಕೇಷನ್ಸ್ ಇದೆ. ಚಾರ್ಜಿಂಗು, ಬ್ಯಾಟ್ರಿ ಹೈ, ಲೋಡ್ ಓಕೆ, ಬ್ಯಾಟ್ರಿ ಲೋ ಅಂತೇಳಿ. ಸರ್, ಏನೇ ಕೇಳಿದ್ರು? ಈಗ ನೀವು ತೋರಿಸಿರೋ ಪ್ಯಾನಲ್ ಕಂಟಿನ್ಯೂಸ್ ಆಗಿ 4 ಅವರ್ಸ್ ಬಳಸ್ಬೋದು ಅಂತ ಹೇಳಿದ್ರಿ. ಒಂದ್ ವೇಳೆ ಪ್ಯಾನಲ್ ದೊಡ್ಡದಾಕೊಂಡು 8 ಅವರ್ಸ್ ಬಳಸ್ಬೋದು? ನಾವು ನಿಮ್ಮನ್ನ ಕೇಳ್ತೀವಿ, ನಿಮ್ಗೆ 10 ಗಂಟೆ ಬೇಕು, 12 ಗಂಟೆ ಬೇಕು ಅಂತಂದ್ರೆ ಆ ರೀತಿ ನಾವು ಡಿಸೈನ್ ಮಾಡಿ ನಿಮಗೆ ಕೊಡ್ತೀವಿ. ನಾವು ಪೂರ್ತಿ ಬ್ಯಾಟ್ರಿ ಚಾರ್ಜ್ ಆದ ಬ್ಯಾಟ್ರಿ ಆಲ್ಮೋಸ್ಟ್ ಎಷ್ಟು ದಿವಸ ಬೆಳಗ್ಗೆ ಬರಬಹುದು ಸರ್? ಬೆಳಗ್ಗೆ ಎಷ್ಟು ದಿವಸ ಕೊಡಬಹುದು? 7-11 4 ಗಂಟೆ ಆಗುತ್ತೆ. ಆ 4 ಗಂಟೆ ನಮ್ಮ ಪ್ಯಾನಲ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಗ್ರಿಕಲ್ಚರ್ ಪರ್ಪಸ್ಗೆ ಫಿಟ್ ಮಾಡಿದೀವಿ. 500 ಈಗ ಮ್ಯಾಕ್ಸಿಮಮ್ 500 ಫೀಟ್ ನಮ್ದು ಲಾಸ್ಟ್. ಅಲ್ಲಿಂದ ವಾಟರ್ ಲಿಫ್ಟ್ ಮಾಡೋದಕ್ಕೆ ಏನ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್? ಚಾನಲ್ ವಾಟರ್ ಇದ್ರೆ ತೊಂದರೆ ಇಲ್ಲ, ನಮ್ಮ ಈ ಏರಿಯಾಕ್ಕೆ ಅದು ಸುಪ್ತ ಅಲ್ಲ ಅಂತ. ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ನಿಮ್ಗೆ ಅದು ವರ್ಕ್ಔಟ್ ಆಗೋದು. ಸೋಲಾರ್ ಇಂದ ಏರ್ ಬೇಕಾದ್ರೂ ಮಾಡ್ಬೋದು, ಮಾಡಕ್ ಆಗಲ್ಲ ಅನ್ನೋದು ಯಾವ್ದು ಇಲ್ಲ, ಎಲ್ಲರೂ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ. ಅದಕ್ಕೆ ಏನ್ ಸಬ್ಸಿಡಿ ಕಾಸ್ಟ್ ಆಗುತ್ತೆ ಅಂತ ಕೇಳಿದೆ. 1800 ರೂಪಾಯಿ. ಈಗೇನೋ ಒಂದು ಸಣ್ಣ ಪಾರ್ಟ್ ಹೋಗಿರುತ್ತೆ, ವೈರೆ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ, ಅದು ನೀವೇ ಕೊಡ್ತೀರ ಅಥವಾ ಬೇರೆ ಕಡೆ ತಗೋಬೋದು? ಎಷ್ಟು ಕಾಸ್ಟ್ ಆಗುತ್ತೆ ಹಿಂಗೆ ಸ್ಪೇರ್ ಪಾರ್ಟ್ಸ್? 4 ವರ್ಷದಲ್ಲಿ 3 ಉರ್ಸ್ಬೋದು, 2 ಉರ್ಸ್ಬೋದು. ಅವಾಗ ಏನು ಸರ್, ಬಿಸಿಲೊಳಗೆ ಇಟ್ಟಿರ್ತೀವಿ ನಾವು, ಅದಕ್ಕೆ ಏನಾದರೂ ತೊಂದರೆ ಏನಾದರೂ ಆಗುತ್ತಾ? ಒನ್ ಮೋರ್ ಕ್ವೆಶನ್, ಈಗ ನೀವು ತೋರಿಸಿರೋ ಪ್ಯಾನಲ್ನ ಬರೀ ಲೈಟಿಂಗಿಗೆ ಮಾತ್ರ ಬಳಸ್ಬೋದು ಅಥವಾ ವಾಟರ್ ಹೀಟರ್ಗೂ ಬಳಸ್ಬೋದು? ಅದಕ್ಕೆ ಬೇರೆ ಹಾಕ್ಸ್ಬೇಕು. ವೆರಿ ಗುಡ್ ಸರ್, ಕೇಳಿದ್ರು ನೋಡ್ರಿ, ಕಳೆದ 18 ವರ್ಷದಿಂದ ನಾವು ಈ ಒಂದು ಸೋಲಾರ್ ಫೀಲ್ಡ್ನಲ್ಲಿ ಇದ್ದೇವೆ. ಆ ಮೂಲಕ ಸುಮಾರು 2 1,70,000